फ्रेंड्स इवत्तिन वीडियोदल्ली नानु निमगे तिळिसिरुव माहिति यावुदप्प अंतंद्रे कार्मिक काडिद्दंतवरिगे कर्नाटक राज्य सरकारद कडेयिंद ओंदु भर्जरी गुड न्यूस ಹೌದು ಫ್ರೆಂಡ್ಸ್ ಈ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದ್ರೆ ನಿಮಗೆ ಗೊತ್ತಿರಬಹುದು ಕಾರ್ಮಿಕ ಕಾರ್ಡ್ ಇದ್ದಂತವರಿಗೆ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಯಿಂದ ವಸತಿ ಸೌಲಭ್ಯ ಅಥವಾ ಗೃಹ ಭಾಗ್ಯ ಸೌಲಭ್ಯ ಅಂತ ಕೊಡ್ತಾ ಇದ್ದರು ಇದನ್ನ ಸ್ವಲ್ಪ ದಿನಗಳ ಹಿಂದೆ ಬಂದ್ ಮಾಡಲಾಗಿತ್ತು ಈಗ ಕರ್ನಾಟಕ ರಾಜ್ಯ ಸರ್ಕಾರ ಕಾರ್ಮಿಕರಿಗಾಗಿ ಮತ್ತೆ ಈ ಸ್ಕೀಮ್ ಅನ್ನ ಪ್ರಾರಂಭ ಮಾಡಿದೆ ಇದಕ್ಕೆ ಸಂಬಂಧಪಟ್ಟಂತೆ ಹೊಸ ಅಪ್ಡೇಟ್ ಬಂದಿದೆ ಈ ಒಂದು ಸ್ಕೀಮ್ ಅನ್ನ ಸ್ಟಾರ್ಟ್ ಮಾಡಿರೋದಕ್ಕೆ ಒಂದು ಪ್ರೂಫ್ ಕೂಡ ನಮ್ಮತ್ರ ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ತಿಳಿಸಲಾಗಿದೆ ಇದರಿಂದ ಏನು ಬೆನಿಫಿಟ್ ಅಪ್ಪ ಅಂತಂದ್ರೆ ಕಾರ್ಮಿಕ ಕಾರ್ಡ್ ಇದ್ದಂತವರಿಗೆ ಈ ಒಂದು ವಸತಿ ಸೌಲಭ್ಯ ಅಥವಾ ಗೃಹ ಭಾಗ್ಯ ಸೌಲಭ್ಯದ ಮೂಲಕ ಕಾರ್ಮಿಕರು ಏನಿರ್ತಾರೆ ಅಥವಾ ಕಾರ್ಮಿಕ ಕಾರ್ಡ್ ಇದ್ದಂತವರು ಏನಿರ್ತಾರೆ ತಮ್ಮದೇ ಆದಂತ ಒಂದು ಮನೆಯನ್ನ ಕಟ್ಟಿಕೊಳ್ಳೋದಕ್ಕೆ ಅಥವಾ ಕಟ್ಟಿದಂತ ಮನೆಯನ್ನ ಖರೀದಿ ಮಾಡೋದಕ್ಕೆ 2 ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆ ಕೊಡುತ್ತೆ ಹಾಗಾದ್ರೆ ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ಈ ಸ್ಕೀಮ್ ಬಗ್ಗೆ ಅಂದ್ರೆ ಪ್ರಾರಂಭ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಏನು ತಿಳಿಸಲಾಗಿದೆ ಮತ್ತೆ ಕಾರ್ಮಿಕರು ಏನಿದ್ದಾರೆ ಅಂದ್ರೆ ಕಾರ್ಮಿಕ ಕಾರ್ಡ್ ಇದ್ದಂತವರು ಈ ಒಂದು ವಸತಿ ಸೌಲಭ್ಯದ ಮುಖಾಂತರ 2 ಲಕ್ಷ ರೂಪಾಯಿ ಹಣವನ್ನ ಪಡೆಯೋದು ಹೇಗೆ ಇದರ ಷರತ್ತುಗಳು ಏನೇನು ಇದಾವೆ ಇದರ ಕಂಡೀಷನ್ ಗಳು ಏನೇನು ಇವೆ ಮತ್ತೆ ಏನು ಎಲಿಜಿಬಿಲಿಟಿ ಅನ್ನು ಹೊಂದಿರಬೇಕು ಮತ್ತೆ ಯಾವ ರೀತಿ ಈ ಸ್ಕೀಮ್ ಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಹೌದು ಫ್ರೆಂಡ್ಸ್ ನಿನ್ನೆ ತಾನೇ ವಿಜಯವಾಣಿ ಪೇಪರ್ನಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿತ್ತು ಈ ಒಂದು ಅಪ್ಡೇಟ್ನಲ್ಲಿ ಏನು ತಿಳಿಸಲಾಗಿದೆಯಪ್ಪ ಅಂತಂದರೆ ಈ ಒಂದು ಕಾರ್ಮಿಕ ಕಾರ್ಡ್ ಇದ್ದಂಥವರಿಗೆ ಏನು ವಸತಿ ಸೌಲಭ್ಯ ಅಥವಾ ಗೃಹ ಭಾಗ್ಯ ಸೌಲಭ್ಯ ಅಂತ ನೀಡ್ತಾ ಇತ್ತು ಅದನ್ನು ಮತ್ತೆ ಈಗ ಪ್ರಾರಂಭ ಮಾಡಿದೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈ ಒಂದು ಹೊಸ ಅಪ್ಡೇಟ್ನಲ್ಲಿ ಏನು ಮಾಹಿತಿ ತಿಳಿಸಲಾಗಿದೆ ಅನ್ನೋದನ್ನು ನೋಡ್ಬೋದು ಅಂದರೆ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆ ಏನಿದೆ ಈ ಒಂದು ಕಾರ್ಮಿಕ ಗೃಹ ಭಾಗ್ಯ ಅಥವಾ ವಸತಿ ಸೌಲಭ್ಯವನ್ನು ಮತ್ತೆ ಪುನರ್ ಪ್ರಾರಂಭ ಮಾಡಿದೆ ಇದರ ಜೊತೆಗೆ ಏನು ಈ ಒಂದು ಗೃಹ ಭಾಗ್ಯ ಸೌಲಭ್ಯದ ಮುಖಾಂತರ ಕಾರ್ಮಿಕ ಕಾರ್ಡ್ ಇದ್ದಂಥವ್ರಿಗೆ ಮನೆ ಕಟ್ಟಿಕೊಳ್ಳೋದಕ್ಕೆ ಅಥವಾ ಕಟ್ಟಿದಂಥ ಮನೆಯನ್ನು ಖರೀದಿ ಮಾಡೋದಕ್ಕೆ 2 ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನು ನೀಡಲಾಗ್ತಿತ್ತು ಆ ಒಂದು ಸಾಲ ಸೌಲಭ್ಯವನ್ನು ಪಡೆದಾದ್ಮೇಲೆ ಅದನ್ನು ಮರುಪಾವತಿ ಮಾಡೋದಕ್ಕೆ 10 ಕಂತುಗಳ ಸರಳ ಒಂದು ವಿಧಾನವನ್ನು ಮಾಡಿ ಈ ಒಂದು ಹೊಸ ಅಪ್ಡೇಟನ್ನು ಬಿಡುಗಡೆ ಮಾಡಿರುವಂಥದ್ದು ಅಂದರೆ ನೀವು 2 ಲಕ್ಷ ರೂಪಾಯಿ ಸಾಲ ಸೌಲಭ್ಯವನ್ನು ತೆಗೆದುಕೊಂಡ ಮೇಲೆ ಅದನ್ನು ಮರುಪಾವತಿ ಮಾಡೋದಕ್ಕೆ 10 ಕಂತುಗಳ ಅವಕಾಶವನ್ನು ಇಲ್ಲಿ ಮಾಡಿಕೊಡಲಾಗಿದೆ ಅಂದರೆ ಸಿಂಪಲ್ ಆಗಿ ನಿಮಗೆ ಈ ಒಂದು ವಸತಿ ಸೌಲಭ್ಯ ಅಥವಾ ಗೃಹ ಭಾಗ್ಯ ಸೌಲಭ್ಯ ಮತ್ತೆ ಪ್ರಾರಂಭ ಮಾಡಲಾಗಿದೆ ಹೌದು ಫ್ರೆಂಡ್ಸ್ ಕಾರ್ಮಿಕ ಕಾರ್ಡ್ ಇದ್ದಂಥವರಿಗೆ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಯಿಂದ ಇದು ಒಂದು ಗುಡ್ ನ್ಯೂಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಒಂದು ಕಾರ್ಮಿಕ ಕಾರ್ಡ್ ಇದ್ದಂಥವರಿಗೆ ವಸತಿ ಸೌಲಭ್ಯ ಅಥವಾ ಕಾರ್ಮಿಕ ಗೃಹ ಭಾಗ್ಯ ಸ್ಕೀಮ್ ಏನಿದೆ ಮತ್ತೆ ಪ್ರಾರಂಭ ಮಾಡಲಾಗಿದೆ ಅಂದರೆ ಈ ಸ್ಕೀಮ್ ಮುಖಾಂತರ ಕಾರ್ಮಿಕ ಕಾರ್ಡ್ ಇದ್ದಂಥವರು ಮನೆ ಕಟ್ಟಿಕೊಳ್ಳೋದಕ್ಕೆ ಅಥವಾ ಕಟ್ಟಿರುವಂಥ ಮನೆಯನ್ನು ಖರೀದಿ ಮಾಡೋದಕ್ಕೆ 2 ಲಕ್ಷ ರೂಪಾಯಿ ಹಣವನ್ನು ನೀಡ್ತಾ ಇದೆ ಇದ್ರ ಜೊತೆಗೆ ಇನ್ನು ಕಾರ್ಮಿಕ ಕಾರ್ಡ್ ಇದ್ದಂಥವರು ಈ ಒಂದು ವಸತಿ ಸೌಲಭ್ಯದ ಮುಖಾಂತರ 2 ಲಕ್ಷ ರೂಪಾಯಿ ಹಣವನ್ನು ಪಡಿಬೇಕಾದ್ರೆ ಇದರ ಕಂಡೀಷನ್ಗಳು ಏನೇನಿವೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಮತ್ತು ನಿಮಗೆ ಈ ಒಂದು ಹಣ ಹೇಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಕಾರ್ಮಿಕ ಕಾರ್ಡ್ ಇದ್ದಂಥವರು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕನಿಷ್ಠ 45 ವರ್ಷ ತುಂಬಿರಲೇಬೇಕಾಗುತ್ತೆ ಅಷ್ಟು ವಯಸ್ಸಿದ್ರೆ ಮಾತ್ರ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಎರಡನೇ ಕಂಡೀಷನ್ ಏನಪ್ಪ ಅಂತಂದರೆ ನೀವು ಈ ಒಂದು ವಸತಿ ಸೌಲಭ್ಯಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಹೋಗಬೇಕು ಅಲ್ಲಿ ಫಾರಂ ನಂಬರ್ 16 ಅಂತ ಕೊಡ್ತಾರೆ ಅಂದರೆ ವಸತಿ ಸೌಲಭ್ಯಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸ್ಬೇಕು ಫಾರಂ ಕೊಡಿ ಅಂದರೆ ಕೊಡ್ತಾರೆ ಆ ಒಂದು ಫಾರಂನ ಫುಲ್ಫಿಲ್ ಮಾಡಬೇಕು ಫುಲ್ಫಿಲ್ ಮಾಡಿ ಇದ್ರ ಜೊತೆಗೆ ಏನು ಡಾಕ್ಯುಮೆಂಟ್ಗಳನ್ನ ನೀವು ಅಟ್ಯಾಚ್ ಮಾಡಬೇಕಪ್ಪ ಅಂತಂದರೆ 2 ಡಾಕ್ಯುಮೆಂಟ್ಗಳು ಭಾಳಷ್ಟು ಇಂಪಾರ್ಟೆಂಟು ಇಲ್ಲಿ ಯಾವ ಡಾಕ್ಯುಮೆಂಟ್ಗಳು ಅಂತಂದರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಗೃಹ ಯೋಜನೆ ಅಡಿಯಲ್ಲಿ ನೀವು ಫಲ ಅನುಭವಿ ಅಂತ ಗುರುತಿಸಿಕೊಂಡಿರಬೇಕು ಮೊದಲೇ ಒಂದು ಕಂಡೀಷನ್ ಇದು ಎರಡನೇ ಕಂಡೀಷನ್ ಏನಪ್ಪ ಅಂತಂದರೆ ಸದರಿ ಸಾಕ್ಷಮ ಪ್ರಾಧಿಕಾರದಿಂದ ಮನೆ ಮಂಜೂರಾತಿ ಆದೇಶ ಪ್ರಮಾಣ ಪತ್ರವನ್ನು ನೀವು ಪಡೆದಿರಬೇಕು ಈ ಒಂದು 2 ಕಂಡೀಷನ್ಗಳು ಏನಿದ್ದಾವೆ ಭಾಳಷ್ಟು ಇಂಪಾರ್ಟೆಂಟು ಈ ಒಂದು ಎಲಿಜಿಬಿಲಿಟಿಯನ್ನು ನೀವು ಹೊಂದಿರಬೇಕಾಗುತ್ತೆ ತದನಂತರ ಈ ಒಂದು ಫಾರಂನ ಫುಲ್ಫಿಲ್ ಮಾಡಬೇಕು ಮತ್ತು ಅಲ್ಲಿ ಇದಕ್ಕೆ ಏನೇನು ಡಾಕ್ಯುಮೆಂಟ್ಗಳು ಬೇಕಂತ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಯಲ್ಲಿ ಕೇಳಿದ್ರೆ ಹೇಳ್ತಾರೆ ಅವನ್ನ ಡಾಕ್ಯುಮೆಂಟ್ಗಳನ್ನು ಅಟ್ಯಾಚ್ ಮಾಡಿ ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆಯಲ್ಲಿ ನೀವು ಸಬ್ಮಿಟ್ ಮಾಡಬೇಕು ನಂತರ ಕಾರ್ಮಿಕ ಅಧಿಕಾರಿಗಳೇನಿರ್ತಾರೆ ಆ ಒಂದು ಮಂಡಳಿಯ ಅಧಿಕಾರಿಗಳು ಅದನ್ನು ವೆರಿಫೈ ಮಾಡ್ತಾರೆ ಸರಿಯಾಗಿತ್ತಪ್ಪ ಅಂತಂದರೆ ಇದನ್ನು ಅಪ್ರೂವ್ ಕೊಡ್ತಾರೆ ಅಪ್ರೂವ್ ಕೊಟ್ಟ ನಂತರ ನಿಮಗೇನಿರುತ್ತೆ ಈ ಒಂದು 2 ಲಕ್ಷ ರೂಪಾಯಿ ಹಣ ಮೊದಲಿಗೆ ಗೃಹ ಮಂಜೂರಾತಿ ಪ್ರಾಧಿಕಾರಕ್ಕೆ ಈ ಒಂದು 2 ಲಕ್ಷ ರೂಪಾಯಿ ಹಣವನ್ನು ಕಾರ್ಮಿಕ ಕಲ್ಯಾಣ ಮಂಡಳಿ ಇಲಾಖೆ ಬಿಡುಗಡೆ ಮಾಡುತ್ತೆ ನಂತರ ಈ ಒಂದು ಗೃಹ ಮಂಜೂರಾತಿ ಪ್ರಾಧಿಕಾರ ಏನಿದೆ ಈ ಒಂದು ಅರ್ಜಿ ಯಾರು ಸಲ್ಲಿಸಿರ್ತಾರೆ ಅಂತ ಒಂದು ಕಾರ್ಮಿಕನ ಖಾತೆಗೆ 2 ಲಕ್ಷ ರೂಪಾಯಿ ಹಣವನ್ನು ಟ್ರಾನ್ಸ್ಫರ್ ಮಾಡಲಾಗುತ್ತೆ ಈ ರೀತಿಯಾಗಿ ಕಾರ್ಮಿಕ ಕಾರ್ಡ್ ಇದ್ದಂಥವ್ರು ವಸತಿ ಸೌಲಭ್ಯದ ಮುಖಾಂತರ 2 ಲಕ್ಷ ರೂಪಾಯಿ ಹಣವನ್ನು ನೀವು ಪಡಿಬೋದು ಹಾಗೂ ಇದನ್ನು ಹಣವನ್ನು ಮರುಪಾವತಿ ಮಾಡೋದಕ್ಕೆ ನಿಮಗೆ 10 ಕಂತುಗಳ
ಅವಕಾಶವನ್ನು ಕೊಡಲಾಗಿದೆ 10 ಕಂತುಗಳಲ್ಲಿ ಈ ಒಂದು ಹಣವನ್ನು ನೀವು ಮರುಪಾವತಿ ಮಾಡಬೇಕು ಅಂದ್ರೆ ಈ ಸಿಂಪಲ್ ಆಗಿ ಈ ಒಂದು ಸೌಲಭ್ಯವನ್ನು ಪಡೆಯಬೇಕಾದ್ರೆ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಹೋಗಿ ಇದರ ಫಾರಂ ಸಿಗುತ್ತೆ ಫುಲ್ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕು ಫ್ರೆಂಡ್ಸ್ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕೂಡಲೇ ಎಲ್ಲ ಒಂದು ಕಾರ್ಮಿಕ ಕಾರ್ಡ್ ಇದ್ದಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ